कार्यक्रम सह प्रायोजक मिस्टर मसल किचन क्लीनर भर्जरी क्लीनिंग बोम्बाट किचन फोन यारे सदा हलो सदा अज्जी इतर हेलो सरे स्पीकर का की फोन स्पीकर आन मार दी नी हेलो अयो अदन हेग हेले इदन हेलक फोन मार दिया अयो अदकला प्रेमा येन प्रेमा प्रेमा ना नोड दे फोन नंबर तक जो सावित्री निम्षी प्रेम नम कंपनी पार्टनर आगे अय्यो हेनो फोन को अज्जी मतडते हल्लुद्रता नानगले प्रेम हर हम मुटी मतड कापा मोक्ष आगे मुंचिन तर इला लूज लूज आगे आड़ोदे वेल एजुकेटेड तर बिहेव मे तुम्बा शार्प अंत अनुमान बरतर मतडताूजु बेगे बेगे कुड़िया इला कन अय्यो इलाे नम प्रेम नन गोतलवा अय्यो नंगेन हेल्बे गोतल कण सद्य प्रेम सिक्बिटल नंग अस्टे साकु इन्ेन सावित्रीनु सिक्बिडताळे सर सरी फोन इडु सरी सरी अत्ते प्रेम सिक्कदलु अंद्रे सावित्री मत्ते मंजुनाथ वापस बंदिर्तारे अल्वा अत्ते ओंद केलस माडोणवा एनु सीधा आफीस होगि अवळ्ळ नोडोणवा आफीसिगे होगबेका हौदु अत्ते प्रेमंगे इन्न नम्म मेले कोप इदे अन्सुत्ते अदक्के अवळु सीधा आफीसिगे होगिरोदु मनेगे बंदिल्ल हागंत्या अल्ल अवळु एनादरु अय्यो अत्ते अल्लनू इल्ल बेलनू इल्ल नडिरि होगण एद्देळि बन्नि सरि होगण नडि हेलो गुड मॉर्निंग हेलो गुड नाइट ओके गुड नाइट गुड नाइट ಏನು ಮನ್ನ ನಿನ್ನ ಹೆಸರು ನಾನು ಯಾಕ ನಿಮಗೆ ನನ್ನ ಹೆಸರು ಹೇಳಬೇಕು ನೀನೇನ್ ಟೀಚರಾ ಇಲ್ಲ ಪೊಲೀಸಾ ಯಾರು ನೀನು ಸರಿ ನಿನ್ನ ಹೆಸರೇನು ಯಾಕ ನಗ್ತಾ ಇದ್ದೀಯಾ ಮರ್ತೈತಾ ನನ್ನ ಹೆಸರು ಸುರೇಶ್ ಡಾಕ್ಟರ್ ಸುರೇಶ್ ನೀನೇನಾ ಡಾಕ್ಟರ್ ಸುರೇಶ್ ಅಂದ್ರೆ ನಿಮ್ಮ ಊರು ಯಾವುದಮ್ಮ ಇಂಡಿಯಾದಲ್ಲಿರೋ ಅಷ್ಟು ಊರುಗಳು ನಮ್ಮೂರೇ ನಿಮಗೆ ಯಾವ ಬೇಕೋ ಅದನ್ನೇ ಹೇಳಿ ಸರಿ ಸರಿ ನಾನು ಯಾವ ಊರು ಬೇಕಾಗಿಲ್ಲ ನಿನ್ನ ಮದುವೆ ಆಗಿದೆಯಾ ಇಲ್ಲ ಡಾಕ್ಟರ್ ನನಗೆ ಮದುವೆ ಆಗಿಲ್ಲ ಆದ್ರೆ ನನಗೊಂದು ಮಗು ಇದೆ ಓ ಆ ಮಗು ಹೆಸರು ಏನು ಮಗು ಹೆಸರು ಚಿಕ್ಕದಾಗಿದ್ದಾಗ ಇಟ್ಟಿದ್ದು ಈಗ ಅದು ಬೆಳೆದು ದೊಡ್ಡದಾಗ್ಬಿಟ್ಟಿದೆ ಅದಕ್ಕೆ ನನಗೆ ಅದರ ಹೆಸರು ಮರೆತೋಯ್ತು ಸರಿ ನಿನಗೆ ಗೊತ್ತಿರೋದು ಒಂದು ಹೆಸರು ಹೇಳು ಯಾರಾಗಿದ್ರು ಪರವಾಗಿಲ್ಲ ನನಗೆ ಗೊತ್ತಿರೋ ಹೆಸರು ಹಾ ಡಾಕ್ಟರ್ ಸುರೇಶ್ ಅದು ನನ್ನ ಹೆಸರುಮ್ಮ ಈಗ ತಾನೇ ಹೇಳಿದ್ನಲ್ಲ ಅದು ಬಿಟ್ಟು ಬೇರೆ ಯಾವುದಾದರೂ ನೆನಪಿದ್ರೆ ಹೇಳು ಇಲ್ಲ ಡಾಕ್ಟರ್ ನನಗೆ ಬೇರೆ ಯಾವ ಹೆಸರು ನೆನಪಿಲ್ಲ ನಿಮಗೆ ಅಮರ ಅನ್ನೋ ವ್ಯಕ್ತಿ ಗೊತ್ತಾ ಅಮರ ಅಮರನ ಎಲ್ಲಿ ನೋಡಿದೆ ನೀನು ಒಂದು ನಿನಗೆ ಗೊತ್ತಾ ಹೇಳು ಎಲ್ಲಿದಾನೆ ಹೇಳು ಹೇಳಿ ಡಾಕ್ಟರ್ ಹೇಳಿ ಅಮರ ಯಾವಾಗಲೂ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರ್ತಾನೆ ಇಲ್ಲ ಎಲ್ಲಾದರೂ ಬಚ್ಚಿಕೊಂಡಿರ್ತಾನೆ ಇರಿ ಹುಡುಕ್ತೀನಿ ನಾನು ಅಮರ 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 ಎಲ್ಲಿದ್ಯೋ अमर अमर इल्लिल्लम्मा बा कूत आ व्यक्ति बग्गे निनगे गोत्ता अंत केळदे अष्टे अमर अमर
ಡಾಕ್ಟರ್ ನಿಮಗೆ ಏನಾದರೂ ಅಮ್ಮರ್ ಸಿಕ್ಕರೆ ನನಗೆ ಹೇಳಿ ಪ್ರೇಮ ಎರಡು ವರ್ಷ ಆದ್ಮೇಲೆ ಬಂದಿದ್ದಾಳೆ ಅಂತ ಹೇಳ್ತೀಯ ನಾವು ಅವಳು ನೋಡಿ ಖುಷಿ ಪಡೋದು ಬೇಡವೇನೋ ಅಯ್ಯೋ ಅವಳಿಗ ನಮ್ಮ ಮೊದಲಿನ ಪ್ರೇಮ ಅಲ್ಲ ನನಗೆ ಅವಮಾನ ಮಾಡಿದ್ಲು ಅಂತ ಹೇಳಿಲ್ವಾಗ್ಲೇ ಈಗ ನೀವು ಅವಮಾನ ಮಾಡಿಸ್ಕೋಬೇಕಾ ಅಯ್ಯೋ ಬಿಡೋ ಅವಳು ನನ್ನ ಮೊಮ್ಮಗಳು ಕಣೋ ನೋಡ್ತಾ ಇರೋ ಬರ್ತಿದ್ದ ಹಾಗೆ ಅಜ್ಜಿಯತ್ ಓಡ್ ಬಂದ್ಬಿಡ್ತಾಳೆ ನೋಡು ಇವನ್ಗೇನಾಯ್ತು ಆಕಾಶನೇ ತಲೆ ಮೇಲೆ ಬಿದ್ದವ ನಂಗೆ ನಿಂತಿದ್ದಾನೆ ಏ ಅಮ್ಮ ಏನಾಯ್ತು ಅಮ್ಮ ಪ್ರೇಮ ಅಮ್ಮ ಹೂಕಳು ಪ್ರೇಮನೇ ಸದಾ ಹೇಳಿದಾಗ ನನಗೆ ನಂಬಿಕೆನೇ ಬರಲಿಲ್ಲ ಎಲ್ಲಿದ್ದಾಳೆ ಅವಳು ನೋಡ್ಕೊಂಡು ಬರ್ತೀನಿ ಅಕ್ಕ ಒಂದು ನಿಮಿಷ ಲೋ ಸದಾ ಪ್ರೇಮ ನಾನು ಎತ್ತಾಡ್ಸಿದ ಮಗು ಅವಳನ್ನ ನೋಡಕ್ಕೆ ನಾವು ಪರ್ಮಿಷನ್ ತಗೋಬೇಕಾ ಅಯ್ಯೋ ಅಕ್ಕ ಈಗಳು ಮೊದಲಿನ ಆಗಲ್ಲ ತುಂಬಾ ದೊಡ್ಡ ವ್ಯಕ್ತಿ मैडम निम्ष ऐनो अज्जी अक्का निम्म जते मातड़बेकंते यारवरु इवर याके ननत्र मातड़बेकु इदेन स्कूल केटोयता पेरेंट्स गार्डियंस एल्ल मक्कळु नोडक्के बरक्के वाट इस दिस नॉनसेंस ನಾನು ಯಾರ ಹತ್ರನೂ ಮಾತಾಡಕ್ಕೆ ಇಷ್ಟಪಡಲ್ಲ ಮೊದಲು ಅವರನ್ನು ಹೊರಗಾಗ ಕೇಳು ನೀವೇ ಹೇಳ್ತೀರಾ ಇಲ್ಲ ನನ್ನ ಸ್ಟೈಲಲ್ಲಿ ಹೇಳಬೇಕಾ ನಾನು ಹೇಳ್ತೀನಿ ಮೇಡಂ ಅಕ್ಕ ಗೊತ್ತಾಯ್ತು ಕಣೊ ಎಲ್ಲ ಕೇಳಿಸ್ತು ಹಲೋ ಆಫೀಸ್ನ ಕ್ಲೀನ್ ಮಾಡಿಬಿಡಿ ಟೋಟಲ್ ಆಗಿ ಯಾವ್ದಾದರೂ ಬೀದಿ ನಾಯಿಗಳೆಲ್ಲ ಒಳ ಹುಡುಗಿ ಗಲೀಜು ಮಾಡಿದೆ ಎಲ್ಲ ಹೋಗಬೇಕು ಅಂತ ಬಂದೆ ಅಪ್ಶಕ್ನ ಅಮ್ಮ ಅಜ್ಜಿ ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ ಕೈ ತೋರಿಸಿ ಅವಮಾನ ಮಾಡ್ಸ್ಕೊಂಡ್ರು ಅನ್ನೋ ತರ ನೀವಾಗ ನೀವೇ ಅವಳನ್ನ ನೋಡಕ್ಕೆ ಬಂದು ಅವಳ ಹತ್ರ ಅವಮಾನ ಮಾಡ್ಸ್ಕೊಂಡ್ರಿ ಅದು ಹಾಗಲ್ಲ ಅಮ್ಮ ಫಸ್ಟ್ ಆಫ್ ಆಲ್ ಇವಳು ನಮ್ಮ ಆಫೀಸಿಗೆ ಬಂದಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ದು ಅದು ಅಮರ್ ನಾನೇ ಕಾಲ್ ಮಾಡಿ ಪ್ರೇಮ ಬಂದಿರೋ ವಿಷಯ ಹೇಳಿದೆ ಆದರೆ ಆಫೀಸಿಗೆ ಬನ್ನಿ ಅಂತ ನಾನೇನು ಹೇಳಿಲ್ಲ ಏನು ಮಾಮ ನೀನು ಮನೆಗೆ ಹೋದ ಮೇಲೆ ಹೇಳಬಹುದಾಗಿತ್ತು ತಾನೆ ಅವಳು ನೋಡ್ತಿದ್ದಾಗ ಹೇಳೋ ಅವಶ್ಯಕತೆ ಏನಿತ್ತು ಈಗ ನೋಡು ಏನಾಯ್ತು ಅಂತ ಬರ್ತಿದ್ದಾಗ ಅವಳು ನಿನಗೆ ಅವಮಾನ ಮಾಡಿದ್ಲು ತಾನೆ ಅದೇ ತರ ನನಗೂ ಅವಮಾನ ಮಾಡಿದ್ಲು ಅದೇ ರೀತಿ ಅಮ್ಮನಿಗೂ ಅಜ್ಜಿಗೂ ಅವಮಾನ ಆಗಲಿ ಅಂತ ಅವರ ಹತ್ರ ಹೇಳಿದ್ಯಾ ಬಿಡು ಅಮರ್ ಇದೆಲ್ಲ ಒಂದು ಏನು ತಪ್ಪಿಲ್ಲ ಅವನನ್ನ ಯಾಕೆ ಬೈತಿದ್ಯಾ ವಿಷಯ ಗೊತ್ತಾಗ್ತಿದ್ದಾಗೆ ನನಗೆ ಅನಿಸ್ತಾ ಇತ್ತು ಪ್ರೇಮಗೆ ನಮ್ಮ ಮೇಲೆ ಇನ್ನೂ ಕೋಪ ಇದೆ ಅದಕ್ಕೆ ಅವಳು ಮನೆಗೆ ಬರದೆ ಸೀದಾ ಆಫೀಸಿಗೆ ಬಂದಿದ್ದಾಳೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾವೇ ಬಂದಿದ್ದು ಕೋಪಿಸ್ಕೊಳ್ಳದೆ ಇನ್ನೇನು ಮಾಡ್ತಾಳೆ ಹೇಳು ನಾವು ಅವಳಿಗೆ ಮಾಡಿದ್ದಕ್ಕೆ ಅಮರ್ ಅವರು ಎಲ್ಲಿ ಮನೆ ಮಾಡಿದ್ದಾರೆ ಸಾವಿತ್ರಿ ಎಲ್ಲಿದ್ದಾಳೆ ಅಂತ ಒಂದು ಮಾತು ಕೇಳಿ ಹೇಳ್ತೀಯಾ ಬೇಕಾದ್ರೆ ಸಾವಿತ್ರಿ ಹತ್ರನೂ ಒಂದು ಮಾತು ಮಾತಾಡಿ ನೋಡ್ತೀನಿ ಅಮ್ಮ ನಿನಗೆ ಏನಾದರೂ ಬುದ್ಧಿ ಇದೆಯಾ ಇವಳೇ ಹಿಂಗೆ ಆಡ್ತಿದ್ದಾಳೆ ಅಂದರೆ ಇನ್ ಸಾವಿತ್ರಿ ಅತ್ತೆ ಹೆಂಗೆಲ್ಲ ಅವಮಾನ ಮಾಡ್ಬೋದು ಅಂತ ಸ್ವಲ್ಪ ನೆನೆಸ್ಕೊಂಡು ನೋಡು ಅಜ್ಜಿ ಯಾಕೇನು ಮಾತಾಡ್ದೆ ಏನು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಏನಾದರೂ ಹೇಳು ನನಗೆ ಏನು ಗೊತ್ತಾಗ್ತಿಲ್ಲ ಅಮ್ಮ ಅವಳು ಹಾಗೆ ಹೇಳಿದ ಕೇಳಿ ನನ್ನ ನಾಲ್ಗೆನೆ ಬಿದ್ದು ಹೋಗಿದೆ ಬುದ್ಧಿ ಕೆಲಸ ಮಾಡೋದೇ ನಿಲ್ಲಿಸ್ಬಿಟ್ಟಿದೆ ಏನು ಹೇಳಬೇಕು ಅಂತಾನೆ ಅರ್ಥನೇ ಆಗ್ತಾ ಇಲ್ಲ ನನಗೆ ಒಂದು ಕಡೆ ಅವಳು ಹೇಳಿದ ಮಾತುಗಳು ಕೇಳಿ ಬೇಜಾರಾಗ್ತಿದೆ ಆದರೆ ಇನ್ನೊಂದು ಕಡೆ
ಸಂತೋಷನೂ ಆಗ್ತಿದೆ. ಹೇಗಿದ್ದ ನಮ್ಮ ಪ್ರೇಮ ಹೇಗಾಗ್ಬಿಟ್ಟಿದ್ದಾಳೆ ಅಂತ. ಹ್ಞೂ, ನಿನ್ನ ಬೀದಿ ನಾಯಿಗೆ ಹೋಲಿಸಿ ಬೈದ್ರೂ ಎಷ್ಟೇ ಆದರೂ ನಿನ್ನ ಮೊಮ್ಮಗಳಲ್ವಾ, ಅದಕ್ಕೆ ಅವಳನ್ನ ಮೆಚ್ಚಿ ಕೊಂಡಾಡ್ತಿದೀಯ. ಸರಿ, ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಪ್ರೇಮ ವಾಪಸ್ ಬಂದಿದ್ದಾಳೆ ಅಂತ ಯಾವುದೇ ಕಾರಣಕ್ಕೂ ಮಧುರಾಗಿ ಗೊತ್ತಾಗಬಾರ್ದು. ನೀವು ಯಾರಿಗೂ ಹೇಳಬೇಡಿ. ಯಾಕೋ ಆ ವಿಷಯ ಕೇಳಿದ್ರೆ ಅವಳು ಖುಷಿ ಪಡ್ತಾಳೆ ಕಣೋ. ಸಾಕು, ನಾವೆಲ್ಲರೂ ಅವಳನ್ನ ನೋಡಿ ಖುಷಿ ಪಟ್ಟು ಅವಳನ್ನ ಮಾತಾಡ್ಸಕ್ ಹೋಗಿ ಅವಳ ಹತ್ರ ಅವಮಾನ ಮಾಡಿಸ್ಕೊಂಡಿದ್ರು ಸಾಕು. ನಾವು ಸಾಲದು ಅಂತ ಮಧುರನ್ನು ಅವಮಾನ ಮಾಡಿಸ್ಕೋಬೇಕಾ? ಅಮ್ಮ ಮಗಳಿಗಿಬ್ರಿಗೂ ನಮ್ಗಿಂತ ಜಾಸ್ತಿ ದ್ವೇಷ ಇರೋದೆ ಮಧುರ ಮೇಲೆ. ಅವಳು ಬಂದಿದ್ರಿಂದಾನೆ ನಾನು ಈ ಲೂಸ್ ಪ್ರೇಮನ ಮದುವೆ ಆಗಕ್ಕಾಗ್ಲಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಮಧುರ ನನ್ನ ಜೀವನದಲ್ಲಿ ಬರಲಿಲ್ಲ ಅಂದಿದ್ರು, ನಾನಂತೂ ಈ ಜನ್ಮದಲ್ಲಿ ಈ ಲೂಸ್ ಪ್ರೇಮನ ಮದುವೆ ಆಗ್ತಿರ್ಲಿಲ್ಲ. ಅದು ಅವ್ರಿಗೂ ಗೊತ್ತು. ಸರಿ, ಹಾಳಾಗೋಗ್ಲಿ ಬಿಡಿ. ಪ್ರೇಮ ವಾಪಸ್ ಬಂದಿರೋ ವಿಷಯನ ಮಧುರಾಗಿ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಏಯ್, ಈ ಆನೆ ಪ್ರಮಾಣ ಎಲ್ಲ ಯಾಕೋ? ನಾವೆಲ್ಲ ಮಧುರಾಗಿ ಹೇಳಲ್ಲ ಅಂದ್ವಲ್ಲ, ಅಷ್ಟು ಸಾಲ ಅಲ್ವಾ ನಿನ್ಗೆ? ಇಲ್ಲ, ಸಾಲ ಅಲ್ಲ. ಆಮೇಲೆ ನೀವು ಅಷ್ಟೇ, ನೀವತ್ತು ಪ್ರೇಮನ ನೋಡಿರೋ ವಿಚಾರನ ಮರ್ತು ಬಿಡಿ, ಇಲ್ಲ ಬಂದೇ ಇಲ್ಲ ಅನ್ಕೊಳ್ಳಿ. ಅಲ್ವೋ ಅಮರ್, ಈಗಲೇ ಅವಳು ನಿಮ್ಮಿಬ್ರಿಗೆ ಅವಮಾನ ಮಾಡಿದ್ಯಾ ಅಂತ ಹೇಳ್ತೀಯ? ಇನ್ ಮುಂದಕ್ಕೆ ಅವಳು ಏನ್ ಮಾಡ್ತಾಳೋ ಏನೋ. ಅಯ್ಯೋ, ಅದಕ್ಕೆಲ್ಲ ನಾನು ಹೆದರ್ಕೋತೀನ? ಬಂದಿದ್ದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಹೆದರ್ಕೋಬಿಡಿ. ಮಾಮ, ಇವ್ರ ಕ್ಯಾಬ್ ಬುಕ್ ಮಾಡಿಕೊಡು. ಯಾಕಜ್ಜಿ ಬೇಜಾರು ಮಾಡ್ಕೊಂಡಿದ್ಯಾ? ನೀನು ಇನ್ನೂ ಏನೇನು ನೋಡ್ಬೇಕೋ ಏನೋ. ಯಾಕೋ ಸಮಾಧಾನ ಮಾಡ್ತಾ ಇದೀಯಾ ಅಥವಾ ರೇಗಿಸ್ತಾ ಇದೀಯಾ? ಅಷ್ಟು ಗೊತ್ತಾಗ್ಲಿಲ್ವಾ, ರೇಗಿಸ್ತಾ ಇದ್ದೀನಿ. ಮಾಮ, ಏನ್ ಗುರು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ, ಏನ್ ಸಮಾಚಾರ? ಇವತ್ತು ಹೊಸ್ತ ಬಂದಿರೋ ಮೇಡಮ್ಗೂ ಅಮರ್ಗೂ ಏನೋ ಸಂಬಂಧ ಇದೆ ಕಣೋ. ಕಿದ್ರು ಇರ್ಬೋದು, ಇವನು ನೋಡೋಕ್ ಸಖತ್ತಾಗಿದ್ದಾನೆ, ಮೇಡಮ್ ಕೂಡ ಒಳ್ಳೆ ಫಿಗರ್. ಏಯ್, ಅಸ್ಸವಾಗಿ ಮಾತಾಡ್ಬೇಡ, ನಾನು ಹೇಳಿದ್ದು ಆ ತರ ಸಂಬಂಧ ಅಲ್ಲ. ಮತ್ತೆ ಈಗ ತಾನೆ ಆಫೀಸಲ್ಲಿ ನಡೆದಿರೋದನ್ನ ನೀನ್ ನೋಡೇ ಇರ್ತೀಯ. ಅಮರ್ ತಾಯಿನೂ ಅವ್ರ ಅಜ್ಜಿನೂ ನಮ್ಮ ಮೇಡಮ್ ನೋಡೋಕೆ ಅಂತ ಆಫೀಸಿಗೆ ಬಂದಿದ್ರು. ಮೇಡಮ್ಮು ಅವ್ರ ಕಡೆ ತಿರುಗ್ ಕೂಡ ನೋಡಿದೆ, ಆಫೀಸೆಲ್ಲ ಪೆನೆಲ್ಲ ಕ್ಲೀನ್ ಮಾಡಿ ಬೀದಿ ನಾಯಿಗಳೆಲ್ಲ ನುಗ್ಗಿದೆ ಅಂತ ಸ್ಟಾಫ್ ಕೇಳಿ ಹೊರಟೋದ್ರು. ಅದಕ್ಕೂ ಮೊದಲು ಬರ್ತಿದ್ದಂಗೆ ಆ ಸದಾನಂದ ಕಪಾಳಕ್ಕೂ ಅವಮಾನ ಮಾಡಿದ್ದಾರೆ. ಆಮೇಲೆ ಅಮ್ಮರಿಗೂ ಕೂಡ ಬಾಸ್ ಮುಂದೆನೇ ಅವಮಾನ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಇವರಿಬ್ಬರ ಮಧ್ಯೆ ಏನೋ ಸಂಬಂಧ ಇದೆ ಕಣ. ಸಂಬಂಧ ಇಲ್ಲದೆ ಯಾರು ಕೂಡ ಈ ಥರ ಹಾಗೆ ಸತ್ಸಲ್ಲ. ಇವ್ರ ಫ್ಯಾಮಿಲಿಗೂ ಮೇಡಮ್ ಫ್ಯಾಮಿಲಿಗೂ ಏನೋ ಸಂಬಂಧ ಇರಬೇಕು. ಅದರಲ್ಲೇನೋ ಹೆಚ್ಚು ಕಮ್ಮಿಯಾಗಿ ಇವ್ರಿಗೂ ದ್ವೇಷ ಮಾಡೋ ಥರ ಆಗಿರಬೇಕು. ಅದೇನು ಅಂತ ಮೊದಲು ನಾವು ಕಂಡುಹಿಡಬೇಕು, ಆಯಿತಾ? ಅದನ್ನೆಲ್ಲ ಕಂಡುಹಿಡಿದು ನಮಗೇನು ಪ್ರಯೋಜನ ಗುರು? ಏನು ಪ್ರಯೋಜನನ? ಆಡ್ತಲ್ಲಿರೋ ಟ್ವಿಸ್ಟೇ ಇದು ಕಣೋ. ನಮಗೆ ಅಮರ್ ಶತ್ರು, ಸೊ ಮೇಡಮ್ಗೂ ಅಮರ್ ಕಂಡ್ರೆ ಆಗಲ್ಲ. ಶತ್ರುವಿನ ಶತ್ರು ಮಿತ್ರ ಅಂತ ಕೇಳಿಲ್ವಾ? ಅವರಿಬ್ಬರ ಮಧ್ಯೆ ಏನಿದೆ ಅಂತ ತಿಳ್ಕೊತೀನಿ. ಸ್ಲೋ ಆಗಿ ಮೇಡಮ್ಗೆ ಹತ್ರ ಆಗ್ತೀನಿ, ಆ ಅಮರ್ನ ಈ ಕಂಪ್ನಿಯಿಂದನೇ ಹೊರಗಾಗ್ತೀನಿ. ಹಂಗೆಲ್ಲ ಹಾಕೋಕ್ಕಾಗಲ್ಲ ಅಮ್ಮ, ಕಾಂಟ್ರ್ಯಾಕ್ಟ್ ಇದೆ. ಅಯ್ಯಯ್ಯೋ, ಆ ಕಾಂಟ್ರ್ಯಾಕ್ಟ್ ಅಲ್ಲ, ಎಂಪ್ಲಾಯೀಸ್ನ ಎದುರಿಸೋಕ್ಕಷ್ಟೇ ಇರೋದು. ಕಂಪ್ನಿಯವರು ಯಾರನ್ನು ಬೇಕಾದರೂ ಯಾವಾಗ ಬೇಕಾದರೂ ಕೆಲಸದಿಂದ ತೆಗಿಬೋದು. ಓಹೋ, ಹಾಗಿದ್ರೆ ನಿನ್ನೂ ಯಾವಾಗ ಬೇಕಾದ್ರೂ ಕೆಲಸದಿಂದ ತೆಗಿಬೋದಾ? ಏಯ್, ನನ್ನೂ ಯಾಕೋ ತೆಗಿತಾರೆ? ಸುಮ್ಮನೆ ಮಾತು ಕೇಳಿದೆ ಗುರು. ಇದೊಂದು ಪಾಯಿಂಟ್ ಇಟ್ಕೊಂಡು ಆ ಅಮರ್ನ ಹೇಗೆಲ್ಲ ಆಟಾಡಿಸ್ತೀನಿ, ಏನು ಮಾಡ್ತೀನಿ ಅಂತ ನೀನೇ ನೋಡ್ತಾ ಇರು. ಏನೇ ಡಾಕ್ಟರ್? ಏನಿಲ್ಲ ಏನಿಲ್ಲ, ಪರವಾಗಿಲ್ಲ ಹೇಳಿ.
ನಮ್ಮ ಕೆಲಸದಲ್ಲಿ ಇವೆಲ್ಲ ಕಾಮನ್ ತಾನೆ ಅವಳಿಗೆ ಹೀಗಾದಾಗಲಿಂದ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಇದ್ದೀವಿ ಡಾಕ್ಟರ್ ಆದರೆ ಇತ್ತೀಚೆಗೆ ನಿಮ್ಮ ಬಗ್ಗೆ ಗೊತ್ತಾಯಿತು ಇಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಂತ ನಿಮ್ಮನ್ನು ಕರೆಸಿದ್ವಿ ಆ ಅಮ್ಮರ ಹೆಸರು ಕೇಳ್ತಿದ್ದಂಗೆ ಅವರು ರೊಚ್ಚಿಗೆದ್ದು ವೈಲೆಂಟ್ ಆಗಿಬಿಟ್ರು ಯಾರದು ಆ ಅಮ್ಮರು ಅವ್ರನ್ನ ಕರ್ಕೊಂಬರೋದಕ್ಕಾಗುತ್ತಾ ಇಲ್ಲ ಡಾಕ್ಟರ್ ಅವನು ಇಲ್ಲಿಗೆ ಬರಲ್ಲ ಆ ಅಮ್ಮರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಇವಳಿಗೆ ತುಂಬಾನೇ ಹಠ ಇತ್ತು ಆದರೆ ಅದೇ ಸಮಯದಲ್ಲಿ ಅವನು ಬೇರೊಂದು ಹುಡುಗಿನ ಪ್ರೀತಿ ಇನ್ನೇನು ಮದುವೆ ಆಗೋದ್ರಲ್ಲಿದ್ದ ಆ ಹುಡುಗನ್ನ ಇವಳೇ ಚಿಕ್ಕನಿನ್ನ ಸಾಕಿ ಬೆಳೆಸಿ ದೊಡ್ಡವನ್ ಮಾಡಿದ್ಲು ನಾನೇ ಬೆಳೆಸಿದ ಹುಡುಗ ನನಗೆ ಮೋಸ ಮಾಡಿದ್ನಲ್ಲ ಅಂತ ಅವಳಿಗೆ ಅವಮಾನ ಹತಾಶೆ ತಡ್ಕೋಕಾಗದೆ ಈ ರೀತಿ ಆಗ್ಬಿಟ್ಲು ಇಷ್ಟಾದರೂ ಇವಳಿಗೆ ಅವನ ಮೇಲೆ ಕೋಪ ಕಮ್ಮಿ ಆಗಲಿಲ್ಲ ಅವನಿಗೆ ಏನಾದರೂ ಮಾಡಬೇಕು ಅಂತ ಯೋಚಿಸ್ತಾ ಯೋಚಿಸ್ತಾ ಅವಳು ಹೀಗಾಗ್ಬಿಟ್ಲು ಡಾಕ್ಟರ್ ಇದನ್ನು ಕ್ಯೂರ್ ಮಾಡೋಕ್ಕಾಗಲ್ವ ಡಾಕ್ಟರ್ ಈ ಪ್ರಪಂಚದಲ್ಲಿ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ಖಂಡಿತ ಇವ್ರನ್ನ ಸರಿ ಮಾಡ್ತೀನಿ ಯು ಡೋಂಟ್ ವರಿ ನಾನೊಂದಷ್ಟು ಮಾತ್ರೆಗಳನ್ನ ಹೇಳ್ತೀನಿ ಅದನ್ನು ರೆಗ್ಯುಲರಾಗಿ ಕೊಡ್ತಾ ಬನ್ನಿ ಇವರಿಗೆ ರೆಸ್ಟು ಅತಿ ಮುಖ್ಯವಾಗಬೇಕು ಇವ್ರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟು ಒಳ್ಳೆಯದು ಆಯಿತಾ ಇವರಿಗೆ ಯಾರಿಂದ ತೊಂದರೆ ಆಗಿದೆಯೋ ಆ ವ್ಯಕ್ತಿ ಹೆಸರು ಆ ಜಾಗದ ಹೆಸರು ಇವ್ರ ಕ್ಯೂವಿಗೆ ಬೀಳ್ದಾ ಇರೋ ಹಾಗೆ ನೋಡ್ಕೊಳ್ಳಿ ಈ ಸರಿ ಹೋಗೋಕ್ಕೆ ಎಷ್ಟು ದಿನ ಆಗ್ಬೋದು ಡಾಕ್ಟರ್ 6 ವಾರ ಆಗ್ಬೋದು ಅಥವಾ 6 ತಿಂಗಳಾಗ್ಬೋದು ನಾನು ಕೊಡೋ ಮೆಡಿಸಿನ್ನ ರೆಗ್ಯುಲರಾಗಿ ಕೊಡ್ತಾ ಬನ್ನಿ ನಾನು ಹೇಳೋ ಎಕ್ಸಸೈಸ್ಗಳನ್ನ ಮಾಡಿಸ್ತಾ ಬನ್ನಿ 1 ತಿಂಗಳಾದಮೇಲೆ ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಶಾಕ್ ಟ್ರೀಟ್ಮೆಂಟಾ ನೋನೋನೋ ನೀವು ಅಂದ್ಕೊಂಡಿರೋ ಶಾಕ್ ಟ್ರೀಟ್ಮೆಂಟ್ ಅಲ್ಲ ಅದೇ ಬೇರೆ ಆ ಟ್ರೀಟ್ಮೆಂಟ್ಗೆ ಇವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಆ ಟ್ರೀಟ್ಮೆಂಟಿಂದ ಗುಣನೂ ಆಗ್ಬೋದು ಇಲ್ಲ ಇವ್ರ ರೋಗ ಇನ್ನೂ ಜಾಸ್ತಿನೂ ಆಗ್ಬೋದು ಡಾಕ್ಟರ್ ಇವ್ರ ಜೀವಕ್ಕೆ ಏನಾದರೂ ಅಪಾಯ ಛೇ ಆ ಥರ ಎಲ್ಲ ಏನೂ ಇಲ್ಲ ನಾನು ಕೊಡೋ ಮೆಡಿಸಿನ್ನ ರೆಗ್ಯುಲರಾಗಿ ಕೊಡ್ತಾ ಬನ್ನಿ ಆ ಶಾಕ್ ಟ್ರೀಟ್ಮೆಂಟ್ ಯಾವಾಗ ಅಂತ ನಾನು ಹೇಳ್ತೀನಿ ಸರಿನಾ ಓಕೆ ಡಾಕ್ಟರ್ ಆಮೇಲೆ ಇನ್ನೊಂದು ವಿಷಯ ಸಾಧ್ಯವಾದಷ್ಟು ಇವ್ರನ್ನ ಒಬ್ಬರನ್ನೇ ಇರೋದಕ್ಕೆ ಬಿಡಬೇಡಿ ಇವ್ರ ಜೊತೆನಲ್ಲಿ ಯಾರಾದರೂ ಒಬ್ರು ಹೀರೋ ಆಗಿ ನೋಡ್ಕೊಳ್ಳಿ ನಾನು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಆ ಪ್ರಿಸ್ಕ್ರಿಪ್ಷನ್ನ ಕಳಿಸ್ಕೊಡ್ತೀನಿ ನಾನೇನು ಬರಲ್ಲ ಓಕೆ ಡಾಕ್ಟರ್ ಮಿಸ್ಟರ್ ಅಮರ್ ಯು ಕಮ್ ಟು ಮೈ ಕ್ಯಾಬಿನ್ ಕ್ವಿಕ್ ಹೋಗು ಹೋಗು ಇನ್ನೇನು ಅವಮಾನ ಕಾದಿದ್ಯು ನನ್ನ ನಿನ್ನ ಮಧ್ಯೆ ಏನಾಯ್ತರೋ ನಿನ್ನ ಅಮ್ಮನಿಗೆ ಅಜ್ಜಿಗೆ ಆ ಥರ ಅವಮಾನ ಮಾಡಬಾರ್ದಾಗಿತ್ತು ನಡೆದಿದ್ದಕ್ಕೆಲ್ಲ ನಾನೇ ಕಾರಣ ಪಾಪ ಅವರಲ್ಲ ಅದು ಅಲ್ಲದೆ ನೀನು ಇಷ್ಟೊಂದು ಬದಲಾಗ್ಬಿಟ್ಟಿದೀಯ ನೀನು ಈ ಥರ ಎಲ್ಲ ಬದಲಾಗ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಲೂಸ್ ಪ್ರೇಮನ ನೀನು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೆ ಹೇಗಿದ್ದವಳು ಹೇಗೆ ಆಗ್ಬಿಟ್ಟೆ ಪ್ರೇಮ 2 ವರ್ಷ ಆದ್ಮೇಲೆ ನೀನು ಈ ಥರ ನೋಡಿದ ಖುಷಿಲಿ ಮಾಮ ಎಕ್ಸೈಟ್ಮೆಂಟಾಗಿ ತಡ್ಕೊಳ್ಳಾರ್ದೆ ಅಮ್ಮಂಗೆ ಕಾಲ್ ಮಾಡಿ ಹೇಳಿದ್ರು ಅಮ್ಮನೋ ಅಜ್ಜಿನೋ ಇದೇ ಪ್ರೀತಿ ಅಭಿಮಾನದಿಂದ ನೀನು ನೋಡಬೇಕು ಅಂತ ಓಡೋರು ಬಂದರು ಆದರೆ ಈ ಕಂಪ್ನಿಲಿ ಇಷ್ಟು ಬೇಗ ಇಷ್ಟು ಮೇಲೆ ಹೇಗೆ ಬಂದ್ರಿ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ ನಿಮ್ಮ ಬಾಸ್ ಇದೇ ಥರ ಬಕೆಟ್ ಹಿಡಿದು ಹಿಡಿದು ಮೇಲಕ್ಕೆ ಬಂದಿದ್ದೀರಾ ಅಲ್ವಾ ಕ್ಯಾಬಿನ್ಗೆ ಯಾವಾಗಲೇ ಬಂದರು ಡೋರ್ ನಾಕ್ ಮಾಡಿ ನಾನು ಬನ್ನಿ ಅಂದಮೇಲೆ ಬರಬೇಕು ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಈ ಥರ ಮರ್ಯಾದೆಯಿಂದ ಏಕವಚನದಲ್ಲಿ ಮಾತಾಡ್ಸಿದ್ರೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅಂತ ರಿಮಾರ್ಕ್ ಬರೆದು ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ